ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ರೆ ಅಲ್ಲಿ ಮೇಲ್ಗಡೆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದು ಇವರು ಇವರು ನಿಜವಾಗಿ ಇವರಿಗೆ ಜನರ ಬಗ್ಗೆ ಕಾಳಜಿ ಇದೆಯಾ, ಜನರ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದೆಯಾ? ದುಡ್ಡಿದೆ ಅಂತೇಳಿ ಅಡ್ಬಿಟ್ಟು ದುಡ್ಡು ಲಂಚ ಹೊಡೆದಿರೋ ದುಡ್ಡಿನಲ್ಲಿ ಜನ ಸೇರಿಸ್ಕೊಂಡು ಕರ್ಕೊಂಡು ದುಡ್ಡು ಕೊಟ್ಟು ಜನ ಸೇರಿಸ್ಕೊಂಡು ಇವರು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿಬಿಟ್ರೆ ಜನ ಒಪ್ಕೊಳ್ಳೋಕೆ ತಯಾರಾಗಿದ್ದಾರ? ಜನಸ್ಪಂದನ ಅಂತೇಳಿ ವಿಜಯ್ ಪ್ರಕಾಶ್ ಹಾಡು ಆಡ್ತಾರ, ಎಂ ಟಿ ವಿ ನಾಗರಾಜು, ಯಲಂಕ ಶಾಸಕರೆಲ್ಲ ಡ್ಯಾನ್ಸ್ ಮಾಡ್ತಾರೆ ವೇದಿಕೆ ಮೇಲೆ ಹೋಗಿ. ನೋಡಿದೆ ನಾನು ಈಗ ಟಿವಿನಲ್ಲಿ ನೋಡಿದೆ. ಜನಸ್ಪಂದನ ಕಾರ್ಯಕ್ರಮ ಜನರೇ ಇಲ್ಲ ಸರ್, ಗೊತ್ತಿಲ್ಲ, ನಾನು ಹೋಗಿಲ್ವಲ್ಲಪ್ಪ, ನೀನು ಹೋಗಿದ್ದ? ಕೆಟ್ಟ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಇವತ್ತು. ಇದಕ್ಕೆಲ್ಲ ಕಾರಣ ಈ ಸರ್ಕಾರದಲ್ಲಿ ನಾವಿರುವಾಗ ಬೆಂಗಳೂರು ನಗರದಲ್ಲಿ ಒತ್ತುವರಿ ತೆರವು ಮಾಡ್ತಕ್ಕಂಥ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ? ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ, ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್. ರಾಜಕಾಲುವೆ ಕ್ಲೀನ್ ಮಾಡ್ತಕ್ಕಂಥದ್ದು, ಕೆರೆಗಳನ್ನು ಹೂಳು ಎತ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದು ಇವರು ನಿಲ್ಲಿಸ್ಬಿಟ್ಟಿದ್ದಾರೆ. ನಿಲ್ಲಿಸ್ಬಿಟ್ಟಿರೋದ್ರಿಂದ ನೀರು ಇವತ್ತು ಎಲ್ಲ ಕಡೆ ನುಗ್ತಾ ಇದೆ, ಎಲ್ಲೆಲ್ಲಿ ಒತ್ತುವರಿ ಆಗ್ಬಿಟ್ಟಿದೆ. ರಾಜಕಾಲುವೆಗಳು ಮುಚ್ಚಿಬಿಟ್ಟಿದ್ದಾರೆ, ರಾಜಕಾಲುವೆಗಳನ್ನ ಚಿಕ್ಕದು ಮಾಡಿಬಿಟ್ಟಿದ್ದಾರೆ, ಅಲ್ಲೆಲ್ಲ ಈ ಥರ ನೀರು ತುಂಬಿಕೊಂಡು. ಸರ್, ಜನಸ್ಪಂದನ ಚುನಾವಣೆ, ಮುಂದಿನ ಚುನಾವಣೆ ದಿಕ್ಸೂಚಿ ಅಂತ ಬಿಜೆಪಿಯವರಿಗೆ ಈ ಜನಸ್ಪಂದನ ಮಾಡ್ತಿರೋದು ಉದ್ದೇಶ ಮುಂದಿನ ದಿಕ್ಸೂಚಿ ನಮ್ಗೆ ಚುನಾವಣೆಯಿಂದ ಅಂತ ಹೇಳ್ತಿದ್ದಾರೆ ಸರ್ ಅವರು. ಚುನಾವಣೆ ಈಗ ನಾ ಬೆಂಗಳೂರಿನ ಮೈಸೂರಿನಲ್ಲಿ ಅಲ್ಲ, ದಾವಣಗೆರೆಯಲ್ಲಿ ನಮ್ಮದು ಸಿದ್ದರಾಮೋತ್ಸವ ಜನ್ಮದಿನ ಆಚರಣೆ ಆಯ್ತಲ್ಲ, ಅಮೃತೋತ್ಸವ ಆಯ್ತಲ್ಲ ಜನ್ಮದಿನದ್ದು, ಅದಕ್ಕೆ ಇವರು ಉತ್ತರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸಿ ನಮ್ಮದು ಜನ ವಾಲಂಟಿಯರ್ಗೆ ಬಂದಿದ್ದವರು, ಇವರು ಹಂಗೆ ಬಂದಿದ್ದಾರ? ಸರ್ಕಾರ ಇದೆ, ಭ್ರಷ್ಟಾಚಾರ ದುಡ್ಡಿದೆ ಅಂತೇಳಿ ನಡೆಸ್ತಾ ಇದ್ದಾರೆ. ಸರಿ, ಸರಿ, ಈ ಕಾರ್ಯಕ್ರಮವನ್ನು ಇಷ್ಟು ಅಡಾವಣೆ ನೀವು ಕೂಡ ಮೊನ್ನೆ ಉಮೇಶ್ ಕತ್ತಿ ಅವ್ರ ಸತ್ತು ನೀವು ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ, ಕೇವಲ ಏನೋ ಸೂತಕ ಏನು ಇದು ಮಾಡ್ತಾರೆ, ಒಂದೇ ದಿನ ಕೊಟ್ಟಿದ್ರು, 3 ದಿನ ಮಾಡಿದ್ರು, ಇಂಥ ಅವ್ರದೇ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಸತ್ತಾಗ ಈ ರೀತಿ ಒಬ್ಬ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಉಮೇಶ್ ಕತ್ತಿ, ಅವರ ಸರ್ಕಾರದಲ್ಲೂ ಕೂಡ ಭಾಳ ಸೀನಿಯರ್ ಮಿನಿಸ್ಟರ್, 8 ಸಾರಿ ಅಸೆಂಬ್ಲಿಗೆ ಗೆದ್ದಿರೋರು, ಅವ್ರು ಸತ್ತೋದಾಗ ಒಂದು ಕಡೆ ಶೋಕ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಈ ಥರ ಡ್ಯಾನ್ಸ್ ಮಾಡ್ತಾರೆ. ಅಸೆಂಬ್ಲಿ 12ನೇ ತಾರೀಕು ಪ್ರಾರಂಭ ಆಗುತ್ತೆ, ಡ್ಯಾನ್ಸ್ ಮಾಡ್ತಾರೆ. ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ, ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.